ನಮಸ್ಕಾರ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮನೆಯಲ್ಲಿ ಕೆಲವೊಂದು ಗೊತ್ತು ಗೊತ್ತಿಲ್ಲ ಒಂದು ಕೆಲಸಗಳನ್ನ ನಾವು ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ. ಆ ವಿಧವಾಗಿ ಮಾಡೋದ್ರಿಂದ ದರಿದ್ರ ಅನ್ನೋದು ನಮಗೆ ಬರುತ್ತೆ. ಯಾವ ಒಂದು ಕೆಲಸವನ್ನ, ಯಾವ ಒಂದು ತಪ್ಪುಗಳನ್ನ ನಾವು ಮಾಡ್ತಾ ಇದ್ರೆ ದರಿದ್ರ ಬರುತ್ತದೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮನೆಯಲ್ಲಿ ಯಾರೇ ಆಗಿರ್ಬೋದು, ಸ್ತ್ರೀಯರೇ ಆಗಿರ್ಬೋದು, ಪುರುಷರೇ ಆಗಿರ್ಬೋದು, ಈಗಿನ ಕಾಲದಲ್ಲಂತೂ ಕುಳಿತುಕೊಂಡಾಗ ಸಾಮಾನ್ಯವಾಗಿ ಕಾಲು ಅಲ್ಲಾಡಿಸ್ತಾ ಇರ್ತಾರೆ ಅಲ್ವಾ, ಕಾಲನ್ನ ಶೇಕ್ ಮಾಡ್ತಾ ಇರ್ತಾರೆ. ಕುತ್ಕೊಂಡಾಗ ಕಾಲು ಅಲ್ಲಾಡಿಸೋದು ಸಾಮಾನ್ಯವಾಗಿ ಇದು ಅಭ್ಯಾಸ ಆಗೋಗಿರುತ್ತೆ ಪ್ರತಿಯೊಬ್ಬರಿಗೂ. ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಕಾಲು ಅಳ್ಳಾಡಿಸೋದ್ರಿಂದ ಮನೆಗೆ ನಾವಾಗ ನಾವೇ ಒಂದು ದರಿದ್ರ ದೇವತೆಯನ್ನ ಆವಾಹನೆ ಮಾಡಿಕೊಂಡ ಹಾಗೆ ಅಂತ ಹೇಳ್ತಾರೆ. ಹಾಗಾಗಿ ಯಾರೇ ಆದರೂ ಕೂಡ ಮನೆಯಲ್ಲಿ ಇರುವಂತಹವರು ಮನೆಯಲ್ಲಿದ್ದಾಗ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಕಾಲನ್ನ ಅಳ್ಳಾಡಿಸಬಾರ್ದು, ಶೇಕ್ ಮಾಡಬಾರ್ದು ಅಂತ ಹೇಳ್ತಾರೆ. ಹೇಗೆ ನಾವು ದೇವರಿಗೆ ಒಂದು ಮನಸ ವಾಚ ಕರ್ಮದ ರೀತಿಯಾಗಿ ಒಂದು ಸಮರ್ಪಣೆಯಿಂದ ಪೂಜೆ ಮಾಡಬೇಕು. ಮನಸ ಅಂದ್ರೆ ಮನಸ್ಸು ಯಾವಾಗಲೂ ಒಂದು ದೇವರ ಪಾದದ ಮೇಲೆ ಒಂದು ಮನಸ್ಸಿಟ್ಟು ಪೂಜೆ ಮಾಡಬೇಕು. ನಮ್ಮ ವಾಕ್ ಅಂದ್ರೆ ಮಾತು, ನಮ್ಮ ಮಾತು ಯಾವಾಗಲೂ ದೇವರ ಪೂಜೆ ಮಾಡುವಾಗ ದೇವರ ನಾಮಗಳನ್ನ ಆಡ್ತಾ ಇರಬೇಕು. ಹಾಗೂ ಕರ್ಮ ಅಂದ್ರೆ ನಮ್ಮ ದೇಹವನ್ನ ಬಗ್ಗಿಸಿ ಶ್ರಮದಿಂದ ಪೂಜೆಯನ್ನ ಮಾಡಬೇಕು. ದೇಹವನ್ನ ಶ್ರಮದಿಂದ ಪೂಜೆ ಮಾಡಬೇಕು ಅಂದ್ರೆ ನಮಸ್ಕಾರ ಹಾಕಿ, ದೀರ್ಘದಂಡ ನಮಸ್ಕಾರಗಳನ್ನ ಹಾಕಿ, ಕಿವಿ ಹಿಡ್ಕೊಂಡು ನಮಸ್ಕಾರ ಹಾಕೋದಾಗ್ಲಿ, ಈ ರೀತಿಯಾಗಿ ಶ್ರಮದಿಂದ ಪೂಜೆ ಮಾಡುವಂಥದ್ದು ಅಂತಾರೆ. ಹಾಗೆ ಮನಸ ವಾಚ ಕರ್ಮ ಪೂಜೆ ಮಾಡೋದ್ರಿಂದ ದೇವರು ನಮಗೆ ಹೇಗೆ ಹೋಲಿತಾನೋ ಹಾಗೆ ಇದು ಕೂಡ ಒಂದು ಕಾಲು ಶೇಕ್ ಮಾಡ್ತೀವಲ್ಲ, ಇದು ಮನೇಲಿ ಕುತ್ಕೊಂಡು ಅಳ್ಳಾಡಿಸ್ತೀವಲ್ಲ, ಕಾಲು ಹಿಂಗೆ ಅಳ್ಳಾಡಿಸೋದ್ರಿಂದ ದರಿದ್ರ ದೇವತೆ ಬಂದು ನಮ್ಮ ಮನೆಗೆ ಕೂರ್ತಾಳೆ ಅಂತ ಒಂದು ಪ್ರತ್ಯೇಕವಾದಂತಹ ಒಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮನೆಯಲ್ಲಿ ಇನ್ನೊಂದು ತಪ್ಪುಗಳು ಏನ್ ಮಾಡ್ತಾ ಇರ್ತೀವಿ, ಸಾಮಾನ್ಯವಾಗಿ ಅದು ಗೊತ್ತಿರೋದಿಲ್ಲ ಯಾರಿಗೂ, ಹಾಗಾಗಿ ಅದು ತಪ್ಪಾಗಿರುತ್ತೆ. ಆ ಯಾವ್ದಪ್ಪ ಅದು ತಪ್ಪು ಅಂದ್ರೆ ತಲೆಗೆ ಏನ್ ಬಿದ್ದಾಗ ಆ ಏನನ್ನ ಸಾಯಿಸ್ತೀವಿ ಅಲ್ವಾ, ಸಾಯಿಸುವಾಗ ಯಾವುದೇ ಕಾರಣಕ್ಕೂ ಸಾಮಾನ್ಯವಾಗಿ ಹಿಂಗೆ ಸಾಯಿಸ್ಬಿಡ್ತೀವಿ, ತಲೆಯಲ್ಲಿ ಏನ್ ಬಿದ್ದಾಗ ಕಿತ್ತಿ ಅದನ್ನ ಹೀಗೆ ಸಾಯಿಸ್ಬಿಡ್ತೀವಿ. ತಲೆಗೆ ಏನ್ ಬೀಳೋದು ಕೂಡ ದರಿದ್ರ ಅಂತ ಹೇಳ್ತಾರೆ. ದರಿದ್ರ ಬಂದಿದೆ ಏನ್ ತಲೆಗೆ ಏನ್ ಬಿತ್ತೆ ಅಂತ ಹೇಳ್ತಾ ಇರ್ತಾರೆ ಹಿರಿಯರು. ಹಾಗಾಗಿ ಆ ಏನು ಏನಕ್ಕೆ ಬೀಳುತ್ತೆ ಅದಕ್ಕೂ ಒಂದು ಕಾರಣ ಇದೆ. ಏನುಗಳು ಹೇಗೆ ಸೃಷ್ಟಿ ಆದವು ಅನ್ನೋದಕ್ಕೂ ಒಂದು ಕಾರಣ, ಒಂದು ಪುರಾಣ ಕಥೆ ಇದೆ. ಹಾಗಾಗಿ ಆ ಏನು ಬಿದ್ದಾಗ ಏನನ್ನ ನಾವು ಸಾಯಿಸ್ತೀವಲ್ವಾ, ಆ ತಲೆಗೆ ಬಿದ್ದಂತಹ ಏನನ್ನ ಅದನ್ನ ಸಾಯಿಸುವಾಗ ಇಸ್ ಅಂತ ಹೇಳ್ಬಿಟ್ಟು ಅದನ್ನ ಹೀಗೆ ಇಷ್ಟಕ್ಕೆ ಸಾಯಿಸ್ಬೇಕಂತೆ. ಇಸ್ ಅಂದ್ರೆ ಈಶ್ವರ ಅಂತ ಅರ್ಥ. ಈಶ್ವರ ಇದಕ್ಕೆ ಮುಕ್ತಿ ನೀಡು ಅಂತ ಹೇಳಿ ಸಾಯಿಸಿದ ಹಾಗೆ ಅರ್ಥ. ಈ ಒಂದು ಇರುವೆಗಳನ್ನಾಗಿರ್ಬೋದು, ಈ ಒಂದು ಒಂದು ಏನುಗಳನ್ನ ಸಾಯಿಸುವಂತಹ ಒಂದು ಕ್ರಿಮಿಕೀಟಗಳನ್ನ ಸಾಯಿಸುವಾಗ ಸಾಯಿಸ್ಬಾರ್ದು, ಅದಕ್ಕೆ ಒಂದು ಜೀವ ಅಂತ ಜೀವಿ ಅಂತ ಹೇಳ್ತಾರೆ. ಹಾಗಾಗಿ ಸಾಯಿಸ್ಬಾರ್ದು, ಈಶ್ವರನ ನಾಮ ಹೇಳಿ ಇದ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ, ಈ ಒಂದು ಶ್ರೀರಾಮಚಂದ್ರ ರಾಮಾಯಣ ಸಂದರ್ಭದಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಸಮಸ್ತ ರಾವಣನ ಎದುರು ಯುದ್ಧ ಮಾಡುವಾಗ ಸಮಸ್ತ ಒಂದು ರಾಕ್ಷಸ ಗಣಗಳನ್ನೇ ಒಂದು ಸಂಹಾರ ಮಾಡ್ತಾನಂತೆ. ಒಬ್ಬ ರಾಕ್ಷಸನನ್ನು ಕೂಡ ಉಳಿಸಿದ ಹಾಗೆ ಸಂಹಾರ ಮಾಡುವಂತಹ ಸಂದರ್ಭದಲ್ಲಿ ಈ ರಾಕ್ಷಸರೆಲ್ಲ ಹೋಗಿ ಕೇಳ್ಕೊಳ್ತಾರಂತೆ ರಾಮನ, ಶ್ರೀರಾಮಚಂದ್ರ ನಾವು ನಮ್ಮನ್ನ ಏನಕ್ಕೆ ಸಾಯಿಸ್ತಾ ಇದ್ದೀರಾ, ನಾವು ಒಂದು ನಮ್ಮ ರಾಕ್ಷಸತ್ವದ ಒಂದು ಗುಣವನ್ನ ನಾವು ಹೊಂದಿದ್ದೀವಿ, ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ, ನೀವೇನಕ್ಕೆ ಸಾಯಿಸ್ತಿದ್ದೀರಾ ನೋಡಿ. ಅವ್ರು ಎಷ್ಟು ಚೆನ್ನಾಗಿ ಕೇಳಿದ್ರು, ನಮ್ಮ ತನವನ್ನ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ, ನಾವು ಹಾಗೆ ಇರಬೇಕು, ರಾಕ್ಷಸರು ಅಂದ್ರೆ ಹಾಗಿದ್ದೀವಿ, ಅದಕ್ಕೆ ನೀವು ನಮ್ಮನ್ನ ಏನಕ್ಕೆ ಸಾಯಿಸ್ತಾ ಇದ್ದೀರಾ ಅಂತ. ಹಾಗಾಗಿ ಇಷ್ಟು ಅದ್ಭುತವಾಗಿ ಕೇಳಿದಾಗ ಶ್ರೀರಾಮಚಂದ್ರ ಏನ್ ಹೇಳಿರ್ಬೇಕು, ಹೌದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ, ಹೌದು ನಿಮಗೆ ಏನು ನಿಮ್ಗೇನ್ ಬೇಕಾಗಿದೆ ಹೇಳಿ ಅಂದಾಗ, ನಮ್ಮನ್ನ ಏನಕ್ಕೆ ಸಾಯಿಸ್ತಾ ಇದ್ದೀರಾ, ನಮಗೆ ಯಾಕೆ ಸಾಯಿಸ್ತೀರಾ ಅಂತ ಅಂದಾಗ, ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ನಮ್ಮ ಮೇಲೆ ಅಂತ ಕೇಳಿದಾಗ ಶ್ರೀರಾಮಚಂದ್ರ, ನೀವು ಏನಕ್ಕೆ ನೀವು ಈ ಒಂದು ರಾಕ್ಷಸತನವನ್ನ ಏನು ನಿಮ್ಮ ರಾಕ್ಷಸತನ ಅದನ್ನ ನನಗೆ ಹೇಳಿ ಅಂತ ಅಂದಾಗ, ನಮಗೆ ದೇವತೆಗಳು ಅಂದ್ರೆ ಆಗೋದಿಲ್ಲ, ಮನುಷ್ಯರು ಅಂದ್ರೆ ಆಗೋದಿಲ್ಲ, ಇವರ ಮೇಲೆ ನಮಗೆ ಬಹಳ ಕೋಪ ಇದೆ, ಅವರನ್ನ ನಾವು ಒಂದು ಪ್ರತೀಕಾರ ತೀರಿಸ್ಕೊಬೇಕು ಅವರ ಮೇಲೆ ಅಂತ ಕೇಳ್ತಾರೆ. ಆಗ ಶ್ರೀರಾಮಚಂದ್ರ, ಹೌದು ನೀವು ಒಂದು ಪ್ರತೀಕಾರ ತೀರಿಸ್ಕೊಳ್ಳೋದು ನಿಮ್ಮ ಒಂದು ಗುಣ ಆಯ್ತು, ಸರಿ ದೇವತೆಗಳ ಮೇಲಾದ್ರೆ ನೀವು ಪ್ರತೀಕಾರ ತೀರಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ಮನುಷ್ಯರ ಮೇಲೆ ಕೂಡ ಕಷ್ಟನೇ, ಆದ್ರೆ ನಾನು ನಿಮ್ಗೆ ಒಂದು ವರದಾನವನ್ನ ಕೊಡ್ತೀವಿ, ನೀವೀಗ ಸಾಯ್ತಿರಲ್ಲ ಮುಂದಿನ ಜನ್ಮದಲ್ಲಿ ಪುನರ್ಜನ್ಮದಲ್ಲಿ ನೀವು ಏನಿನಾಗೆ ಹುಟ್ಟಿ ಒಂದು ಮನುಷ್ಯನ ರಕ್ತವನ್ನ ಹೀರಿ ನೀವು ನಿಮ್ಮ ಗುಣವನ್ನ ಪ್ರದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ.
ಓ ಸ ಧನ್ಯವಾದಗಳು ತಂದೆ, ಆಯ್ತು ನಾವು ಹಾಗೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಅದು ಆಡಿದ ಮಾತು ನಂತರ ಒಂದು ಹೇಳ್ತಾರೆ, ನೀವು ಒಂದು ಏನಿನಾಗೆ ಹುಟ್ಟಿದ್ರೆ ಮತ್ತೆ ಆ ಒಂದು ಆ ಮನುಷ್ಯನ ಕೈಯಿಂದನೇ ನೀವು ಸತ್ತು ಹೋಗಿ ಅಂತ ಹೇಳ್ತಾರೆ. ಆಗ ಇದೇನು ತಂದೆ ನಮಗೆ ಈ ರೀತಿಯಾಗಿ ವರದಾನ ಕೊಟ್ಟೆ ಅಂದರೆ ನಿಮಗೆ ನಾನು ಮುಕ್ತಿ ಕೊಟ್ಟೆ, ಹಾಗಾಗಿ ಈ ರೀತಿಯಾಗಿ ಮುಕ್ತಿ ಕೊಟ್ಟಿದ್ದೀನಿ, ನೀವು ಮರುಜನ್ಮವನ್ನು ಎತ್ತಿ ಮನುಷ್ಯನ ಒಂದು ರಕ್ತವನ್ನು ಹೀರಿದ ನಂತರ ನಿಮಗೆ ಈ ಈಶ್ವರನ ಒಂದು ನಾಮಸ್ಮರಣೆಯಿಂದ ನಿಮಗೆ ಒಂದು ಮುಕ್ತಿ ಸಿಗಲಿ, ನಿಮಗೆ ಮುಕ್ತಿ ನೀಡಿದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ವರದಾನವನ್ನು ನೀಡ್ತಾರೆ. ಆಯಿತು ಅಂತ ರಾಕ್ಷಸರೆಲ್ಲ ಒಪ್ಕೋತಾರೆ. ಹಾಗಾಗಿ ರಾಕ್ಷಸರು ಸತ್ತಂತಹ ರಾಕ್ಷಸರು ಮತ್ತೆ ಪುನರ್ಜನ್ಮ ಪಡೆದು ನಮ್ಮ ತಲೆಯಲ್ಲಿ ಏನಾಗಿ ಬೀಳ್ತವಂತೆ, ಅದು ಕೂಡ ದರಿದ್ರ ಹಾಗೆ. ಹಾಗಾಗಿ ಅವಕ್ಕೆ ಮುಕ್ತಿ ಸಿಗ್ಬೇಕಲ್ವಾ, ಮತ್ತೆ ಅವಾಗ ಮುಕ್ತಿ ಸಿಕ್ಕಿಲ್ಲ ಅಂದ್ರೆ ಮರುಜನ್ಮ ಮತ್ತೆ ಹುಡ್ತವೆ. ಹಾಗಾಗಿ ಸಾಯಿಸುವಾಗ ಇಸ್ ಅಂತ ಹೇಳ್ಕೊಂಡು ಅವನ್ನ ಹಿಂಗೆ ಸಾಯಿಸ್ಬೇಕು ಅಂತ ಹೇಳ್ತಾರೆ. ಈಶ್ವರ ಇವಕ್ಕೆ ಮುಕ್ತಿ ನೀಡು ಅಂತ ಹೇಳಿದಾಗೆ ಯಾತರ ಹೇಳ್ದಲೆ ಸಾಯಿಸಿದ್ರು ಕೂಡ ಅದು ಮುಕ್ತಿ ಇಲ್ದಲೆ ಸತ್ತಾಗಿ ಮತ್ತೆ ಮರುಜನ್ಮವನ್ನ ಪಡಿತಾ ಇರ್ತವೆ. ಹಾಗಾಗಿ ಈ ವಿಧವಾಗಿ ಈ ಒಂದು ತಪ್ಪುಗಳನ್ನ ನಮ್ಗೆ ಗೊತ್ತಿಲ್ದಲೆ ಮಾಡ್ತಾ ಇರ್ತೀವಿ. ಆ ರೀತಿಯಾಗಿ ಮನೆಯಲ್ಲಿ ಕುಳಿತುಕೊಂಡು ಕಾಲನ್ನ ಅಳ್ಳಾಡಿಸುವುದಾಗ್ಲಿ, ಏನನ್ನ ಸಾಯಿಸುವಾಗ ಇಸ್ ಅಂತ ಶಬ್ದವನ್ನ ಹೇಳದೆ ಸಾಯಿಸುವಂತಹ ವಿಧಾನವಾಗ್ಲಿ, ಇದು ಕೂಡ ನಮಗೆ ದರಿದ್ರ ದೇವತೆಗೆ ಆವಾಹನ ನೀಡಿದಾಗ ಆಗುತ್ತೆ. ಶ್ರೀ ಸಿಗಂದೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷ್ಯರು, ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪ್ರಖ್ಯಾತ ವಶೀಕರಣ ಮಾಂತ್ರಿಕರು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿಯ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತಿ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆಗಳೇ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಹಿಂದೆ ಕರೆ ಮಾಡಿ ಪಂಡಿತ್ ರಾಮಕೃಷ್ಣ ಆಚಾರ್ಯರು, ದೂರವಾಣಿಯ ಸಂಖ್ಯೆ 9972994263. ಹಾಗಾಗಿ ನೀವು ಕೂಡ ಈ ಒಂದು ಪಾಲನೆಗಳನ್ನ, ಒಂದು ನಿಯಮಗಳನ್ನ ಪಾಲಿಸಿ ಒಂದು ಲಕ್ಷ್ಮೀ ದೇವಿಯ ಅದೃಷ್ಟ ಲಕ್ಷ್ಮಿಯನ್ನ ಮನೆಗೆ ಬರುವಂತೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.